ಅಚಾನಕ್ಕಾಗಿ ಶಿವರಾಜ್ ಅನ್ನ ಸಾರ್ನ ನೋಡಕ್ಕೆ ಹೋಗಿದ್ದೆ ಯಾರು ನೀವು ಅಂತ ಹೇಳಿದ್ರೆ ನೋಡಿ ಎಷ್ಟು ಬೇಗ ಮರೆತು ಬಿಟ್ಟಿದ್ದಾರೆ ನಮ್ಮನ್ನು ಅಪ್ಪು ಸರ್ ಆಗಿದ್ದರೆ ಮನೆ ಒಂದು ಸಣ್ಣ ಸೀನಲ್ಲಿ ಮಾಡಿದ್ರು ನಮ್ಮನ್ನು ಮರೀತಾ ಇರಲಿಲ್ಲ ಈಗಲೂ ದರ್ಶನ್ ಸಾರ್ ಅವರು ತಿಕ್ಕಿದ್ರೆ ನಮಸ್ತೆ ಮೇಡಮ್ ಅಂತಾರೆ ಅವ್ರು ಯಾವತ್ತೂ ನಮ್ಮನ್ನು ಮರೆಯಲ್ಲ ಅದೇ ಶಿವಣ್ಣ ಸರ್ ಆಗಲೇ ಮರ್ತೇ ಹೋಗಿದ್ದಾರೆ ಅಪ್ಪು ಅಪ್ಪುನೇ ಶಿವಣ್ಣ ಶಿವಣ್ಣನೇ ಎಲ್ಲರೂ ಗುರುತಿಸ್ತಾ ಇದ್ದಾರೆ ಾರೆ ಅವಕಾಶ ಸಿಕ್ತು ನಿಮ್ಮ ಅದ್ರ ಬಗ್ಗೆ ಸ್ವಲ್ಪ ಸಾಮಾನ್ಯ ಎಲ್ರಿಗೂ ಗೊತ್ತಿದೆ ನಾನು ಯಾರು ಅಂತ ಮತ್ತೆ ಮತ್ತೆ ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಕ್ಕೆ ನಾನು ಇಷ್ಟಪಡಲ್ಲ ಸುಂಡ್ರಗಾಳಿ ಹೆಂಗೆ ಅವಕಾಶ ಸಿಕ್ತು ಅಂದ್ರೆ ಸೂರಿ ಸಾರು ಅದೇ ದುನಿಯಾ ತೆಗೆದ್ರಲ್ಲ ಅವು ಅವರು ನನ್ನ ರೆಕಮೆಂಡ್ ಮಾಡಿದ್ರು ಯಾಕಂದರೆ ಸುಂಟ್ರಗಳಿಗೆ ಫೋಟೋಸ್ ಬೇಕಾಗಿತ್ತಂತೆ ಸಾಧು ಸಾರಿಗೆ ಆವಾಗ ನಾನು ಬಿಜಾಪುರದಲ್ಲಿ ನಾಟಕಕ್ಕೆ ಹೋಗಿದೆ ಲಲಿತಮ್ಮ ನಿನ್ನೊಂದು ಫೋಟೋ ಕಳಿಸು ಇಲ್ಲ ಸರ್ ನಾನು ಈ ಥರ ಬಿಜಾಪುರದಲ್ಲಿ ನಾಟಕದಲ್ಲಿದ್ದೀನಿ ನಂಗೆ ಅದೆಲ್ಲ ಗೊತ್ತಿಲ್ಲ ಈಗ ನೀನು ಕಳಿಸ್ಲೇಬೇಕು ನೀನು ಎಲ್ಲರೂ ಇರೋ ಹೆಂಗಾರು ಯಾರ ಜೊತೆನಾರು ಮಾಡಿ ಕಳಿಸ್ ಆಮೇಲೆ ಸರಿ ನನ್ನ ಫ್ರೆಂಡ್ ಒಬ್ಬರಿದ್ದರು ಅವ್ರಿಗೆ ಹೇಳಿದೆ ನನ್ನ ಎಲ್ಲ ಅವ್ರ ಹತ್ರ ಇತ್ತು ದಯವಿಟ್ಟು ಇದೊಂದು ಫೋಟೋವನ್ನು ತಲ್ ತಲುಪಿಸ್ಬಿಡಿ ಅಂತ ಹೇಳಿದೆ ಆವಾಗ ಸಾಧು ಸಾರ್ ಹೇಳಿದ್ರಂತೆ ಓ ಇವರೇ ಸರಿ ಇವರೇ ಚೆನ್ನಾಗಿದ್ದಾರೆ ಈ ಕ್ಯಾರೆಕ್ಟ್ರಿಗೆ ಇವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ಆರಿಸಿದ್ರು ಆವಾಗ ದರ್ಶನ್ ಸಾರ್ ಜೊತೆ ನಾನು ಮೊದಲು ಆ ಸುಂಟ್ರ ಗಾಳಿಲಿ ಅಭಿನಯಿಸಿದೆ ಬಟ್ ಅದು ಇಷ್ಟೊಂದು ಹೆಸರು ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಇವಾಗ ಎಲ್ಲೋದ್ರೆ ಏ ಏಯ್ ಸುಂಟ್ರ ಗಾಳಿ ಅಂತಾರೆ ಸಾರಾ ಇಂಗ್ಲಿಷ್ ಶಾರ್ದಮ್ಮ ಅಂತಾರೆ ಮತ್ತು ಮಂಡ್ಯ ಮೈಸೂರಿಗೆ ಹೋದರೆ ಓ ಸುಂಟ್ರು ಗಾಳಿ ಬಂತಪ್ಪ ಅಂತ ಒಂದು ಡೈಲಾಗ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಬೇರೆ ಬೇರೆ ಮಾಡ್ತಾಯಿರ್ತೀನಿ ಆವಾಗ ಹೇಳ್ತಾರೆ ದಯವಿಟ್ಟು ನಮ್ಮ ಡಿ ಬಾಸ್ ಜೊತೆ ಇದೆಯಲ್ಲ ಸುಂಟ್ರ ಗಾಳಿ ಇದು ಅದನ್ನು ಮಾಡಿ ಮೇಡಮ್ ಅಂತ ಹೇಳ್ತಾರೆ ಹೀಗೆ ನಾನು ದರ್ಶನ್ ಸಾರ್ ಜೊತೆ ನಿಕಟ ಸಂಪರ್ಕನ ಹೊಂದಿದೆ ಚಿತ್ರ ಮಾಡಿದ್ರೆ ಹೌದು ಖಂಡಿತ ಖಂಡಿತ ಅದು ಮಾತ್ರ ನಿಜ ಯಾಕಂದ್ರೆ ಸುಂಟುಗಾಳಿಲಿ ಕ್ಯಾರೆಕ್ಟರ್ ಹಂಗಿತ್ತು ಯಾಕಂದ್ರೆ ಒಬ್ಬ ಆಗ್ಲೇ ಅವರು ದರ್ಶನ್ ಸಾರು ದೊಡ್ಡ ನಟ ವಿಪರೀತ ದೊಡ್ಡ ನಟ ನಂಗೆ ಹಂಗೂ ಭಯ ಆಗ್ತಾ ಇತ್ತು ಅಯ್ಯೋ ಹೆಂಗಪ್ಪ ಮಾಡಿ ಯಾಕಂದ್ರೆ ನಾನು ಏನೇ ಸೀರಿಯಲ್ ಮಾಡಿದ್ರು ಏನೇ ಮಾಡಿದ್ರು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೆ ಸೀರಿಯಲಲ್ಲಿ ಆಗ್ಲೇ ರಂಗೋಲಿ ಅನ್ನೋ ಇದರಲ್ಲಿ ಸಿಕ್ಕಾಪಟ್ಟೆ ಇದು ರೌಡಿ ಇದಮ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ತೊಡೆಯೆಲ್ಲ ತಟ್ಟಿ ಈ ಶಿಲ್ ಹೊಡೆದು ಆ ರೌಡಿ ರೌಡಿ ಅಂದರೆ ರೌಡಿ ಥರನೇ ಮಾಡಿದೆ ಆದರೂ ದರ್ಶನ್ ಸರ್ ಅಷ್ಟೊತ್ತಿಗೆ ಒಳ್ಳೆ ನಟ ಹಾಕಿದ್ರಲ್ವ ಹೆಂಗೆ ಮಾಡೋದು ಅಂತ ಭಯ ಆಗ್ತಾಯಿತ್ತು ಬಟ್ ನಾನು ಮಾಡಿದೆ ಅದೆಷ್ಟೊಂದು ಹೆಸ್ರು ತಂದು ಕೊಡುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಈಗಲೂ ನಾನು ನೋಡಿದ ತಕ್ಷಣ ಏ ಗಾಳಿ ಅಂತಾರೆ ಹೊರತು ಬೇರೆ ಫಿಲಮ್ ಹೆಸ್ರು ನೆನ್ಸ್ಕೊಳ್ಳೋಲ್ಲ ಅಂದರೂ ನೆನೆಸ್ಕೊಳ್ತಾರೆ ಕೆಲವರು ದುನಿಯಾ ವಿಜಿ ಸಾರ್ದು ಇದು ಜಂಗ್ಲಿಯಿಂದರಲ್ಲಿ ಅವ್ರ ತಾಯಿ ಕ್ಯಾರೆಕ್ಟ್ರ್ ಮಾಡಿದ್ದೆ ಅದನ್ನು ನೆನೆಸ್ಕೊಳ್ತಾರೆ ಕೆಲವರು ಶಿವಣ್ಣ ಸಾರ್ದು ವಜ್ರಕಾಯ ನೆನೆಸ್ಕೊಳ್ತಾರೆ ಯಾಕಂದರೆ ಅದರಲ್ಲಿ ಒಂದು ತಿಂಗಳಿದೆ ಅದರ ಬಟ್ ಮೊನ್ನೆ ಬೈ ಅಚಾನಕ್ಕಾಗಿ ಶಿವರಾಜ್ ಕುಮಾರ್ ಸಾರನ್ನ ನೋಡೋಕ್ಕೋಗಿದ್ದೆ ಹೋಗಿದ್ದೆ ಯಾರು ನೀವು ಅಂತ ಹೇಳಿದ್ರು ನೋಡಿ ಎಷ್ಟು ಬೇಗ ಮರೆತು ಬಿಟ್ಟಿದ್ದಾರೆ ನಮ್ಮನ್ನು ಅದೇ ಅಪ್ಪು ಸರ್ ಆಗಿದ್ದರೆ ಮನೆ ಒಂದು ಸಣ್ಣ ಸೀನಲ್ಲಿ ಮಾಡಿದರೂ ನಮ್ಮನ್ನು ಮರಿತಾ ಇರಲಿಲ್ಲ ಈಗಲೂ ದರ್ಶನ್ ಸರ್ ಅವರು ಸಿಕ್ಕಿದ್ರೆ ನಮಸ್ತೆ ಮೇಡಮ್ ಅಂತಂತಾರೆ ಅವ್ರು ಯಾವತ್ತೂ ನಮ್ಮನ್ನು ಮರೆಯೋಲ್ಲ ಅದೇ ಶಿವಣ್ಣ ಸರ್ ಆಗಲೇ ಮರ್ತೇ ಹೋಗಿದ್ದಾರೆ ಅಪ್ಪು ಅಪ್ಪುನೇ ಶಿವಣ್ಣ ಶಿವಣ್ಣನೇ ಖಂಡಿತ ಮಾತಾಡ್ತಾರೆ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀರಾ ಅಂತಾರೆ ಯಾಕಂದ್ರೆ ಅವ್ರು ಭಾಳ ಬ್ಯುಸಿ ನಟ ಅಲ್ವಾ ನಮ್ಮ ಹತ್ರ ನಿಂತು ಸಾವಕಾಶವಾಗಿ ಮಾತಾಡೋಷ್ಟು ಟೈಮ್ ಇರೋಲ್ಲ ಆದರೂ ಅವರ ಒಂದು ಸಭ್ಯತೆ ಅದಿದೆ ನಮಸ್ಕಾರ ಮೇಡಮ್ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ನಕ್ಕೊಂಡು ಮುಂದೆ ಹೋಗ್ತಾರೆ ಅಷ್ಟು ಆ ಟೈಮಲ್ಲಿ ಟೈಮಲ್ಲಿ ನಿಮ್ಮ ಹತ್ರ ಯಾವ ಅಂದರೆ ನಮ್ಮ ಹತ್ರ ನಾವು ಸೆಟ್ಗೆಲ್ಲ ಬಂದಾಗ ಹಲೋ ಹಲೋ ಅಂತ ಇದ್ರು ಚೆನ್ನಾಗಿ ಮಾತಾಡ್ತಾ ಇದ್ರು ಒಳ್ಳೆ ಧೈರ್ಯ ತುಂಬಿದ್ರು ಯಾಕಂದ್ರೆ ಅವರು ಕಾಮಿಡಿ ಸೀರಿಯಲ್ಗಳು ನೋಡ್ತಾ ಇದ್ರು ಅಂತ ನನಗೆ ಗೊತ್ತಿರಲಿಲ್ಲ ಅದು ಹಿಂದಿನ ದಿವಸ ನಾನು ಮತ್ತೆ ಮಂಜುಮಾಲಿನಿ ಸತ್ತೋದ್ರಲ್ಲ ಅವು ಅವ್ರ ಜೊತೆ ಒಂದು ಕಾಮಿಡಿ ಸೀನ್ ಇತ್ತು ಅದನ್ನು ನೋಡಿದಂತೆ ಏ ಚೆನ್ನಾಗಿ ಮಾಡ್ತೀರಮ್ಮ ಚೆನ್ನಾಗಿ ಮಾಡಿ ಅಂತ ಹೇಳಿದ್ರು ಬಟ್ ಅಷ್ಟು ಹೇಳಿದ್ದೆ ಸಾಕು ಮತ್ತು ಸೂರಿ ಸಾರು ಹೇಳಿದರು ಏ ಏನು ಹೆದರ್ಕೋಬೇಡ ಏನೂ ಅನ್ನೋಲ್ಲ ದರ್ಶನ್ ಸಾರು ಎನ್ಕರೇಜ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಹೇಳಿದ್ರು ಅಷ್ಟೇ ಹೇಳಿದ್ದೆ ಸಾಕು ನಾನು ಅವರ ಅಪೋಸಿಟ್ಟಾಗಿ ಒಳ್ಳೆ ಕ್ಯಾರೆಕ್ಟ್ರ ಮಾಡಿದೆ ಬಟ್ ಮುಂದೆ ಅಂತಹ ಕ್ಯಾರೆಕ್ಟರ್ ಸಿಗುತ್ತೋ ಅಲ್ವೋ ನನಗಂತೂ ಗೊತ್ತಿಲ್ಲ ಸುಂಟ್ರು ಗಾಳಿ ಅಂತೂ ನನಗೆ ಒಳ್ಳೆಯ ಹೆಸರು ತಂದು ಕೊಡ್ತು ನೀವು ದರ್ಶನ್ ಅವ್ರಿಗೆ ಅವಾಜ ಆಗ್ತಿಲ್ಲ ಅದರಲ್ಲ ಸಿನಿಮಾದಲ್ಲಿ ಸೊ ಹೇಗೆ ಅನ್ನಿಸ್ತದೆ ಅವಾಜ್ಕ್ರಿಗೆ ಒಂಥರ ನನಗೆ ಖುಷಿಯಾಯಿತು ನೋಡಿದೆ ಒಬ್ಬ ದೊಡ್ಡ ದೊಡ್ಡ ನಟನ ಎದುರಿಗೆ ನಿಂತ್ಕೊಂಡು ನಾನು ಇನ್ನು ಇಂಥ ಅವಾಜ್ ಆಗ್ತಾ ಇದ್ದೀನಲ್ಲ ಅವ್ರಿಗೆ ಆ ಆಗಿತ್ತು ಯಾಕಂದರೆ ನಾವೇನು ಬೇಕು ಅಂತ ಕ್ಯಾರೆಕ್ಟ್ ಆಗಿತ್ತು ಆವಾಗ ಆದ ಆ ಫೋರ್ಸ್ ಬರದೇ ಇದ್ದರೆ ನನಗಿಂತ ಒಳ್ಳೆಯ ಹೆಸರು ಬರ್ತಾನೆ ಇರಲಿಲ್ಲ ಅದನ್ನು ಪಾಪ ದರ್ಶನ್ ಅಭಿಮಾನಿಗಳು ಈಗಲೂ ನಿಂತ್ಕೊಳ್ತಾರೆ ಏನು ಮೇಡಮ್ ಏನು ಆ್ಯಕ್ಟಿಂಗ್ ಮಾಡಿದಿರ ಒಳ್ಳೆ ನಮ್ಮ ಡೀಪ್ ಬಾಸ್ಗೆ ಆವಾಜ್ ಹಾಕಿದ್ದೀರಲ್ಲ ಮೇಡಮ್ ಅಂತ ಖುಷಿ ಪಡ್ತಾರೆ ನೋಡಿ ಖುಷಿ ಪಡ್ತಾರೆ ಅವ್ರನ್ನ ನೋಡಿ ನನಗೆ ಖುಷಿಯಾಗುತ್ತೆ ಅಂದರೆ ಅವ್ರ ಫ್ಯಾನ್ಸ್ ಎಷ್ಟು ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಅಂದರೆ ಒಂಥರ ಅಭಿಮಾನಿಗಳು ಅವರು ಏನೇ ಮಾಡಲಿ ಅವರೇ ಕರೆಕ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಡಿ ಬಾಸ್ಗೆ ನಾವು ಯಾವತ್ತೂ ಸಪೋರ್ಟ್ ಆಗಿದ್ದೀವಿ ಅಂತ ಫ್ಯಾನ್ಸ್ ಇದ್ದಾರಲ್ಲ ನಿಜವಾಗ್ಲೂ ನಾನು ಎಲ್ಲೂ ನೋಡಿಲ್ಲ ಅದನ್ನು